ವಿಚಾರದಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತ ಅನ್ಯಾಯವನ್ನ ಖಂಡಿಸಿ ವಾರದಲ್ಲೇ ಒಂದು ವಾರದಲ್ಲೇ ಎರಡೆರಡು ಬಂದ್ಗೆ ಸಿದ್ಧತೆಗಳನ್ನು ಸಂಘಟನೆಗಳು ಮಾಡ್ಕೊಳ್ತಾ ಇದೆ ಡಿಟೇಲ್ಸ್ ನೋಡ್ತಾ ಹೋಗೋಣ ಮಂಗಳವಾರ ಬೆಂಗಳೂರು ಬಂದ್ ಆಗೋದು ಫಿಕ್ಸ್ ಒಂದೇ ನಿಲುವು ಬೆಂಗಳೂರು ಬಂದ್ ವಿಚಾರವಾಗಿ ಕುರುಬೂರು ಶಾಂತಕುಮಾರ್ ನೇತೃತ್ವದ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರ ಆಗಿದೆ ಬೆಂಗಳೂರು ಬಂದ್ ಮಾಡೋದಕ್ಕೆ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಮಂಗಳವಾರ ಬಂದ್ ಗೆ ಸಹಕರಿಸುವಂತೆ ಸಭೆಯಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲಿಗೆ ಮಂಗಳವಾರ ಬೆಂಗಳೂರು ಬಂದ್ ಆಗೋದು ಫಿಕ್ಸ್ ಏನಲಾಗ್ತಾ ಇದೆ ಯಾಕಂದ್ರೆ ಮೂರೇ ದಿನಗಳ ಅಂತರದಲ್ಲಿ ಎರಡನೇ ಬಂದ್ಗೂ ಕೂಡ ಇಲ್ಲಿ ಚಿಂತನೆಗಳು ಆಗ್ತಾ ಇತ್ತಲ್ಲ ಸೋ ಈ ಬಂದ್ನ ಕತೆ ಏನು ಯಾವ ಬಂದ್ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂತಹ ಚರ್ಚೆ ಬೆನ್ನಲ್ಲೇ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿತ್ತು ಈ ಸಭೆಯಲ್ಲಿ ಹಲವು ಸಂಘಟನೆಗಳಿಂದ ಬೆಂಬಲವನ್ನ ಕೂಡ ಕೋರಲಾಗಿದೆ ಹಾಗೆ ಮಂಗಳವಾರ ಬೆಂಗಳೂರು ಬಂದ್ ಮಾಡೋದಕ್ಕೆ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ ಕುರುಬೂರು ಶಾಂತಕುಮಾರ್ ನೇತೃತ್ವದ ಬಣ ಇಲ್ಲಿ ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ಯಾ ಏನ್ ಕತೆ ಬಿಕಾಸ್ ಅವರಂತೂ ಹೇಳ್ತಾ ಇದ್ದಿದ್ದು ನಾವು ನಿನ್ನೆಯಿಂದ ನೋಡ್ತಾ ಇದ್ವಿ ನಿನ್ನೆ ಮಧ್ಯಾಹ್ನದಿಂದ ಕೂಡ ನಾವು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ರು ಹಾಗಾದ್ರೆ ಬೆಂಗಳೂರು ಬಂದ್ ಕತೆ ಏನು ಅನ್ನುವಂತ ಪ್ರಶ್ನೆ ಕೂಡ ಇತ್ತು ಬಂದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಸಂಘಟನೆಗಳಲ್ಲಿ ಒಮ್ಮತ ಯೂನಿಟಿ ಇರೋದು ತುಂಬಾ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿತ್ತು ಈ ಮೀಟಿಂಗ್ ನಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಆ ನಿರ್ಣಯ ಏನು ಅಂತ ಹೇಳಿದ್ರೆ ಮಂಗಳವಾರನೇ ಬೆಂಗಳೂರು ಬಂದನ್ ಮಾಡಬೇಕು ಅಂತ ಹಾಗಾದ್ರೆ ಶುಕ್ರವಾರದ ಕಥೆ ಏನು ಶುಕ್ರವಾರದ ಬಂದ್ನ ಕಥೆ ಏನು ಸೆಪ್ಟೆಂಬರ್ 29 ರ ಅಖಂಡ ಕರ್ನಾಟಕ ಬಂದ್ನ ಕಥೆ ಏನು ಅನ್ನೋದು ಕೂಡ ಇಲ್ಲಿ ಕುತೂಹಲ ಕಾರಣ ಆಗ್ತಾ ಇದೆ ಒಂದು ಬಂದ್ ಗೆ ಬೆಂಬಲ ಕೊಟ್ರು ಎರಡನೇ ಬಂದ್ ಗೆ ಬೆಂಬಲ ಕೊಡೋರ ಸಂಖ್ಯೆ ಕಡಿಮೆ ಇರುತ್ತೆ ಬಿಕಾಸ್ ಜನರ ಜೀವನದ ಮೇಲೆ ಕಂಪ್ಲೀಟ್ ಆಗಿ ನೇರವಾಗಿ ಎಫೆಕ್ಟ್ ಆಗುತ್ತೆ ಈ ಬಂದ್ ಅನ್ನುವಂತ ವಿಚಾರ ಬಟ್ ಇಲ್ಲಿ ಬಂದ್ ಯಶಸ್ವಿ ಆಗಿಲ್ಲ ನಾಮಕೆ ವಾಸ್ತೆ ಆಯ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅದರ ಇಂಟೆನ್ಸಿಟಿ ಅರ್ಥ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸೋಕೆ ಅತಿ ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ಈ ಬಂದ್ ಹಾಗೂ ಮುಷ್ಕರ ಇದು ನೇರವಾಗಿ ಸರ್ಕಾರಕ್ಕೆ ತಟ್ಟಬೇಕು ಅಂತ ಹೇಳಿದ್ರೆ ಒಮ್ಮತ ಇರೋದು ಇಂಪಾರ್ಟೆಂಟ್ ಹೀಗಾಗಿ ಮಂಗಳವಾರದ ಬಂದ್ ಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆಯಂತೆ ಮನವಿಗೆ ಪೂರಕವಾಗಿ ಸಭೆಯಲ್ಲಿ ಇದ್ದವರು ಎಲ್ಲರೂ ಕೂಡ ಸ್ಪಂದಿಸಿದ್ರೆ ಈ ಬಂದ್ ಯಶಸ್ವಿ ಆಗಬಹುದು ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಂಗ ಆಗುತ್ತೆ ಇಲ್ಲ ಪ್ರತಿಷ್ಠೆಗೆ ಬಿದ್ದವರಂತೆ ಇಲ್ಲ ನಾವು ಶುಕ್ರವಾರ ಬಂದ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಹಾಗೆ ನೀ ಬಂದು ಭಾಗಶಃ ಯಶಸ್ವಿ ಆಗೋದು ಕೂಡ ಅನುಮಾನನೇ ಎನ್ನುವಂತಹ ಲೆಕ್ಕಾಚಾರ ಮಾತುಕತೆಗಳು ಸತ್ಯಕ್ಕೆ ಮೂಡಿಬರ್ತಾ ಇದೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗ್ತಾ ಇದೆ ಹೀಗಾಗಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಬೇಕು ಅಂದ್ರೆ ನಾವು ಸರ್ಕಾರಕ್ಕೆ ಪಾಠ ಕಲಿಸಬೇಕು ಬೆಂಗಳೂರು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ 60% ರೆವೆನ್ಯೂ ಬರೋದು ಬೆಂಗಳೂರಿನಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಒಂದು ದಿನದ ಇನ್ಕಮ್ ಏನು ಜನರೇಟ್ ಆಗುತ್ತೆ ಅಥವಾ ರೆವೆನ್ಯೂ ಏನು ಜನರೇಟ್ ಆಗುತ್ತೆ ಅದು 60% ಬರೋದು ಬೆಂಗಳೂರಿನಿಂದಲೇ ಸೊ ಬೆಂಗಳೂರು ಬಂದ್ ಮಾಡಿಬಿಟ್ರೆ ಸರ್ಕಾರಕ್ಕೆ ಆರ್ಥಿಕತೆ ವಿಚಾರದಲ್ಲಿ ಕೂಡ ಯೋಚನೆ ಮಾಡೋ ರೀತಿ ಆಗುತ್ತೆ ಸೊ ಏನಾದರೂ ಪ್ರಬಲವಾಗಿ ನಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋದು ಒಂದು ಚಿಂತನೆ